ಹಾಯ್ ಎವ್ರಿವನ್, ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿನ್ನೆ ಕೂಡ ರಿಸಲ್ಟ್ ಪ್ರಕಟ ಆಯಿತು ನೀಟ್ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಜನಕ್ಕೆ ಖುಷಿ, ಇನ್ನೂ ಸಾಕಷ್ಟು ಜನಕ್ಕೆ ಬೇಜಾರು ಕೂಡ ಆಗಿದೆ. ಯಾಕೆಂದರೆ ಸೀಟ್ ಸಿಕ್ಕಿದ ಕೆಲ ವಿದ್ಯಾರ್ಥಿಗಳಿಗೆ ಅವರು ಆ್ಯಪ್ ಇದ್ದಾರೆ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅವರು ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಇರುತ್ತೆ, ರೀತಿ ಫೀಸ್ ಪೇಮೆಂಟ್ ಮಾಡಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಕೆ ಇ ಅವರು ಟುಡೇ ನೋಟಿಫೈನ ಮಾಡ್ತಾರೆ. ಇವತ್ತು ಸೀಟ್ ರಿಸಲ್ಟ್ ಕೂಡ ಇದೆ, ಅದರ ನಂತರ ನಿಮಗೆ ನೋಟಿಫೈ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅನೆಕ್ಷರ್ನ ರೆಡಿ ಮಾಡ್ಕೊಳ್ಳಿ, ಅದೇ ರೀತಿ ಫೀಸ್ನ ರೆಡಿ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫೀಸಸ್ ಏನೇನಾಗುತ್ತೆ, ಆಶಲ್ ಫೀಸ್, ಅದರ್ ಫೀಸ್, ಸ್ಕಿಲ್ ಫೀಸ್ ಅಂತ ಏನೆಲ್ಲ ಡಾಕ್ಯುಮೆಂಟೇಷನ್ ಬೇಕು ಅಂತೇಳಿ ನೀವು ಬೇಕಾದರೆ ಕಾಲೇಜಿನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಲೇಜಸ್ನ ವಿಸಿಟ್ ಮಾಡಿ ನೀವು ಒಂದು ಡೀಟೇಲ್ಸ್ಗಳು ತೊಗೊಳ್ಳಿ. ಯಾಕಂದರೆ ಯಾವುದು ಕೂಡ ಮಿಸ್ ಆಗಬಾರ್ದು. ಆ ರೀತಿ ನೀವು ಎಲ್ಲನೂ ಡೀಟೇಲ್ಸ್ಗಳು ತೆಗೆದುಕೊಂಡು ಆದಷ್ಟು ಬೇಗ ನೀವು ಕೆ ಇ ಅವರು ನೋಟಿಫೈನ ಮಾಡ್ತಾರೆ. ನಂತರ ನೀವು ಡಾಕ್ಯುಮೆಂಟೇಷನ್ ಮುಗಿಸ್ಕೊಂಡು ಕೆ ಇ ಆಫೀಸ್ಗೆ ಹೋಗಿ ಭೇಟಿ ನೀಡಿ ಎಲ್ಲ ಪ್ರೊಸೆಸ್ನ ಕಂಟಿನ್ಯೂ ಮಾಡಿಕೊಂಡು ನೀವು ನೆಕ್ಸ್ಟು ಅಡ್ಮಿಷನ್ ಆಗಬೇಕಾಗತ್ತೆ. ಇಲ್ಲಿ ನಂತರ ನೋಡೋದಾದರೆ ಸೀಟ್ ಸಿಕ್ಕಿಲ್ಲ, ನನಗೆ ಸೀಟ್ ಸಿಕ್ಕಿಲ್ಲ, ನಾನು ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಆಗಿರುತ್ತೆ, ಬೇಜಾರು ಕೂಡ ಆಗಿರುತ್ತೆ. ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ನೀಟ್ ನಿಮಗೆ ಗೊತ್ತಿರೋಗೆ ವರ್ಷ ವರ್ಷ, ಕಳೆದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ. ಕಾಂಪಿಟೇಷನ್ ಲೆವೆಲ್ ವರ್ಷ ವರ್ಷ ಬದಲಾವಣೆ ಆಗ್ತಾ ಹೋಗ್ತದೆ. ಜನಸಂಖ್ಯೆ ಆದ ಮೇಲೋ ಏನೋ ಹೊತ್ತಿಗೆ ವರ್ಷ ವರ್ಷ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇದೆ, ಬೇಕಾದ್ರೂ ಸಿ ಇ ಟಿ ಮುಖಾಂತರ ಕೂಡ ಬರ್ಬೋದು, ಅವ್ರಿಗೆ ಒಂದು ಆಪ್ಷನ್ ಇರುತ್ತೆ, ಅಥವಾ BAMS ಕೂಡ ಟ್ರೈ ಮಾಡ್ಬೋದು. ಅಥವಾ ನನಗೆ ಸಿ ಇ ಟಿ ಮುಖಾಂತರ ಬರೋಕ್ಕೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ, BAMS ಇಷ್ಟ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಚಾನ್ಸು 2024 ನೀಟ್ನ ಬರಿಬೋದು. ಬಟ್ ಇಲ್ಲಿ ವಿದ್ಯಾರ್ಥಿಗಳು ಒಂದು ಡಿಸಿಷನ್ಗೆ ಬರಲೇಬೇಕಾಗುತ್ತೆ, ಇದು ಮ್ಯಾಟ್ರ್ ಆಗುತ್ತೆ. ಬೇಜಾರು ಮಾಡ್ಕೊಂಡು ಕೂತ್ರೆ ಇಲ್ಲಿ ಸಮಯ ಹಾಳಾಗುತ್ತೆ ಅಷ್ಟೇ, ಯಾವುದೇ ಏನು ಮಾಡ್ಕೋಬೇಡಿ. ನೆಕ್ಸ್ಟ್ ನೀವು ಮೊಪ್ಪಪ್ ರೌಂಡಿಗೆ ಅದಕ್ಕೂ ಬೇಕಾದರೆ ತಯಾರಿ ಮಾಡ್ಕೊಳ್ಳಿ. ಮೊಪ್ಪಪ್ ರೌಂಡ್ಗೆ ಅಲ್ಲಿ ಕೂಡ ಸೀಟಸ್ ಎಷ್ಟು ಮಿಕ್ಕಿರ್ತವೆ ಏನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಲ್ಲಿ ಮುಂಚೆ ನನಗೆ DD ಕಟ್ಟಬೇಕಾಗುತ್ತೆ, ನಾನಾ ಪ್ರೊಸೆಸ್ಗಳಿದ್ದಾವೆ. ಅದ್ರ ಬಗ್ಗೆ ಬೇಕಾದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಪೇರೆಂಟ್ಸ್ ಜೊತೆ ಅಪ್ರೋಚ್ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ನೀಟ್ಗೆ ನೆಕ್ಸ್ಟ್ ಇಯರ್ಗೆ ಅಟೆಂಡ್ ಮಾಡೋರು ಕೂಡ ಮಾಡ್ಬೋದು, ಅದು ನಿಮ್ಮ ವಿಷಯಕ್ಕೆ ಬಿಟ್ಟಿದ್ದು. ಅದು ಇವತ್ತಿನ